ಆರೋಗ್ಯವರ್ಧನೆಗೆ ದೇಹಕ್ಕೆ ತಂಪನ್ನು ನೀಡಲು ಕುಡಿಯಿರಿ ಕಿಸ್ಕಾರದ ಜ್ಯೂಸ್. ಆತ್ಮೀಯ ವೀಕ್ಷಕರೇ, ವಂದನೆಗಳು. ಇವತ್ತು ನಾವು ಕಾಡು ಮೇಡುಗಳಲ್ಲಿ ಕಾಣಿಸುವಂಥ ಈ ಒಂದು ಹೂವಿನ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಮನೆ ಮುಂದೆ ಕೂಡ ನಾವು ಬೆಳಿಬೋದು, ಆದರೆ ಇತ್ತೀಚೆಗೆಲ್ಲ ಕಸಿ ಗಿಡಗಳು ಬೆಳೆಯುತ್ತೆ, ಆದರೆ ಅವುಗಳಲ್ಲಿ ಔಷಧೀಯ ಗುಣಗಳು ಕಡಿಮೆ ಇರುತ್ತೆ. ಇದು ಅಜ್ಜಿ ಕಾಲದಿಂದಲೂ ಉಪಯೋಗಿಸಲ್ಪಡುವಂಥ ಕಿಸ್ಕಾರ ಹೂ. ಇದರ ತಂಬುಳಿ ಜೊತೆಗೆ ನಾವು ಜ್ಯೂಸ್ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡುವ. ಇವತ್ತು ಅತಿಸಾರ, ರಕ್ತಭೇದಿ ಇಂತಹ ಕಾಯಿಲೆಗಳ ನಿವಾರಣೆಗೆ ಹಾಗೂ ದಾಹ ನಿವಾರಕವಾಗಿಯೂ ಉಪಯೋಗಿಸಬಲ್ಲಂತಹ ಗುಡ್ಡಗಳಲ್ಲಿ ಬೆಳೆಯುವಂಥ ಕಿಸ್ಕಾರ ಹೂ ಅಥವಾ ಕೆಸ್ಕಾರ ಅಥವಾ ಕೇಪಳದ ಹೂ ಅಂತ ಹೇಳ್ತೀವಿ. ಇದು ನಾವು ಗುಡ್ಡಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಮನೆ ಮುಂದೆಯೂ ಇದನ್ನು ನಾವು ಬೆಳಿಬಹುದು. ಇಂತಹ ಒಂದು ಹೂವಿನಿಂದ ಹೇಗೆ ನಾವು ಉತ್ತಮವಾದ ಜ್ಯೂಸ್ ಮಾಡ್ಬೋದು ಅಂತ ನೋಡುವ. ಹೂವನ್ನು ತೊಳೆದು ಎಡಿಟ್ಕೊಳ್ಳಿ. ಇದರಲ್ಲಿ ಸುಮಾರು 25-30 ಹೂಗಳಿವೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ 4 ಟೀಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ರುಬ್ಬಿದ ಮಿಶ್ರಣವನ್ನು ಈಗ ಜರಡಿ ಹಿಡ್ಕೊಳ್ಳೋಣ. ಹೀಗೆ ಜಾಲರಿಯಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಿಂಬೆಹಣ್ಣಿಂದ ಹನಿ, 1/4 ನಿಂಬೆಹಣ್ಣಿನ ಅಷ್ಟಕ್ಕೆ ಹನಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕಿ ಸರ್ವ್ ಮಾಡಿ. ರುಚಿಕರವಾದ ಆರೋಗ್ಯಕರವಾದಂತಹ ಕೇಪ್ಲ ಹೂವಿನ ಜ್ಯೂಸು ರೆಡಿ.